ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ। ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ। ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ। ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ। ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ। ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ। ನರೋತ್ತಮ, ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಕೆಲವೊಂದು ಸಲ ನೇರ ನೇರ ನಿಂತು ಮಾತಾಡೋದೇ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುತ್ತೆ ನಮಗೆ। ನಾನು ಹೋಗಿದ್ದ ಉದ್ದೇಶ ಭೀಮಂಗೆ ಅರ್ಥ ಆಗಬೇಕು। ಯಾವುದೇ ಕಾರಣಕ್ಕೂ ನನ್ನನ್ನು ಮತ್ತೆ ನನ್ನ ಮನೆಯವ್ರನ್ನ ಎದುರು ಹಾಕೊಳ್ಳೋಕೆ ಹೋಗಬಾರ್ದು ಅಂತ। ಎರಡು ರೊಟ್ಟಿಗಿಂತ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿದೆ ತಾನೆ? ಕೊಡೋಲ್ಲ ಅಂದಿದ್ದಕ್ಕೆ ಎರಡು ರೊಟ್ಟಿ ಕದಿಯೋದು ಬೇರೆನಾ? ನಡಿಯ ಹೊರಗೆ ನರೋತ್ತಮ್। ಅಮ್ಮ, ಎರಡು ರೊಟ್ಟಿ ಕೊಟ್ಟು ಸುಮ್ಮನಾಗಿ ಬಿಟ್ರೆ ಹೊಟ್ಟೆ ಹಸುವಾದ್ರೆ ಏನ್ ಮಾಡ್ಲಿ? ಜೊತೆಗೆ ನಾನು ಕದ್ದಿದ್ದಲ್ಲ, ನಿಮ್ದೆಲ್ರದ್ದು ಊಟ ಆಗಿದೆ, ಇನ್ನು ಎರಡು ರೊಟ್ಟಿ ಹಾಗೆ ಇತ್ತಲ್ಲ, ಅದಕ್ಕೆ ತಿನ್ನೋಣ ಅಂತ। ಯಾಕೆ ಕಾಗದದಲ್ಲಿ ಬರ್ದಿದೆ ತಾನೆ, ಬರೀ ಎರಡು ರೊಟ್ಟಿ ತಿನ್ಬೇಕು ಅಂತ? ಹಾ, ಮಾತಾಡೋ। ಹಸುವಾಗ್ತಿತ್ತು ನರೋತ್ತಮ, ಹೀಗೇನ ವಿಧವ ಜೀವನ ನಡೆಸುವಂತ ರೀತಿ? ನಡಿ ನನ್ನ ಜೊತೆ। ಎಲ್ಲಿಗೆ? ಭೀಮರಾವ್ ನಿನಗೆ ಸಹಾಯ ಮಾಡ್ತಾನೆ, ಅದೇ ತಾನೇ ನೀನು ಹೇಳಿದ್ದು। ಅವನ ಯೋಗ್ಯತೆ ಏನು, ನನ್ನ ಶಕ್ತಿ ಏನು ಅಂತ ನಾನು ಇವತ್ತು ನಿನಗೆ ತೋರಿಸ್ತೀನಿ। ಉಳಿದಿರೋರ್ನು ಕೂಡ ನೀವಲ್ಲಿ ಕರ್ಕೊಂಡು ಬೇಗ ಬನ್ನಿ, ನಡಿ। ರಾಮ, ನರೋತ್ತಮ್ ಜೋಶಿ ನಮಗ್ ಮಾತ್ರ ಕೆಟ್ಟವರು ಅನ್ಕೊಂಡಿದ್ದೆ, ಆದ್ರೆ ಅದು ನಿಜ ಅಲ್ಲ। ಅವರು ಎಲ್ರಿಗೂ ಕೆಟ್ಟವ್ರೆ, ಎಲ್ರಿಗೂ। ಅಷ್ಟೇ ಅಲ್ಲದೆ ತನ್ನ ಒಡೆ ಹುಟ್ಟಿದ ತಂಗಿ ಜೊತೆಗೆ ಅದು ಎಷ್ಟೆಲ್ಲ ಅನ್ಯಾಯ ಮಾಡ್ತಿದ್ದಾರೆ। ನಿನ್ನೆವರೆಗೂ ಯಾವ ವ್ಯಕ್ತಿ ವಕೀಲ್ ಸಾಹೇಬ್ರನ್ನ ಸರ್ ಸರ್ ಅಂತ ಕರೀತಿದ್ರು, ಅವ್ರಿಗೆ ಗೌರವ ಕೊಡ್ತಿದ್ರು, ಇವತ್ತಿದ್ದಕ್ಕಿದ್ದ ಹಾಗೆ ನನಗೆ ಸಹಿಸ್ಕೊಳ್ಳೋಕೆ ಆಗ್ಲಿಲ್ಲ। ಭೀಮಾ, ನೀನು ಇಷ್ಟೆಲ್ಲ ತಿಳ್ಕೊಂಡಿರೋನು, ಆದರೆ ಇಷ್ಟು ಚಿಕ್ಕ ವಿಷಯ ನಿನಗೆ ಅರ್ಥ ಆಗ್ಲಿಲ್ವಾ? ಆಧಾರ ಮತ್ತು ಗೌರವ ಇವೆರಡನ್ನೂ ಎರಡು ಕಾರಣಕ್ಕೋಸ್ಕರ ಕೊಡ್ತಾರೆ, ಒಂದು ಸ್ವಾರ್ಥಕ್ಕಾಗಿ ಮತ್ತು ಇನ್ನೊಂದು ಅವಶ್ಯಕತೆ ಇರೋದಕ್ಕೆ ಕೊಡ್ತಾರೆ। ಒಂದು ವೇಳೆ ಅವಶ್ಯಕತೆಗೋಸ್ಕರ ಮರ್ಯಾದೆ ಕೊಡ್ತಿದ್ರೆ ಅದೇ ಗೌರವ ಅವಶ್ಯಕತೆಗಳು ತೀರಿದ ಮೇಲೆ ಕೂಡಲೇ ಮಾಯ ಕೂಡ ಆಗ್ತವೆ। ಆದರೆ ಅಪ್ಪ, ನಾವದನ್ನು ಹೇಗೆ ಕಂಡುಕೊಳ್ಳೋದು? ಈ ಆದರ, ಗೌರವ ಇದನ್ನೆಲ್ಲ ಅವರು ಸ್ವಾರ್ಥದಿಂದ ಕೊಡ್ತಿದ್ದಾರೋ ಅಥವಾ ಸ್ವಾಭಾವಿಕವಾಗಿ ಕೊಡ್ತಿದ್ದಾರೋ ಹೇಳಿ ಅಪ್ಪ। ಇದನ್ನ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ, ಆದರೆ ಒಂದು ಉಪಾಯ ಇದೆ। ಸನ್ಮಾನ ಮತ್ತು ಅವಮಾನನ ಆದಷ್ಟು ನಿನ್ನಿಂದ ಎಷ್ಟು ಕಾಪಾಡೋಕ್ಕಾಗುತ್ತೋ ಅಷ್ಟನ್ನ ಕಾಪಾಡ್ಕೊಂಡಿಟ್ಕೋ, ಆಗ ಇಂಥ ವಿಷಯಗಳೆಲ್ಲ ನಮಗೆ ತೊಂದರೆ ಕೊಡಲ್ಲ। ಆದರೆ ತೊಂದರೆಗಳನ್ನು ಕೊಡ್ಬೋದು। ಇನ್ನೊಂದು ಕೆಲಸ ಮಾಡ್ಬೋದು, ನೀವು ಇನ್ನೊಂದು ಕಾಪಿ ತಗೊಳ್ಳಿ, ಯಾರು ನಿಮಗೆ ಗೌರವ ಕೊಡ್ತಾರೋ ಅವ್ರ ಹೆಸರನ್ನ ಒಂದು ಕಡೆ, ಹಾಗೆ ಯಾರು ನಿಮಗೆ ಅವಮಾನ ಮಾಡ್ತಾರೋ ಅವ್ರ ಹೆಸರನ್ನ ಇನ್ನೊಂದು ಕಡೆ ಬರೀರಿ। ಆಮೇಲೆ ವಾರಕ್ಕೊಂದ್ಸಲ, ಅಂದ್ರೆ ಭಾನುವಾರ, ನಿಮಗೆ ಅವಮಾನ ಮಾಡೋರ್ ಹೆಸರಿರುತ್ತಲ್ಲ, ಅವ್ರ ಹೆಸರನ್ನ ಹರಿದು ಹಾಕಿ। ಹಾ, ಇದು ಒಳ್ಳೆ ಉಪಾಯನೇ। ಇದೇ ರೀತಿ ಡೈರಿಯಲ್ಲಿ ಕೊನೆ ಪುಟಗಳಲ್ಲಿ ಇದೇ ಉಳ್ಕೊಳ್ಳೋದು, ಅದರಲ್ಲಿ ಗೌರವ ಕೊಡೋರ ಹೆಸರು ಮಾತ್ರ ಉಳ್ಕೊಂಡಿರುತ್ತೆ। ಹಾ, ಇದು ತುಂಬಾ ಒಳ್ಳೆ ಉಪಾಯ। ಮಗನೇ ಭೀಮಾ, ಈಗಾಗಲೇ ತುಂಬಾ ತಡ ಆಗಿದೆ, ನಡಿ ಹೋಗಿ ಮಲ್ಕೋ। ಅದ್ ಹೆಂಗ್ ಮಲ್ಕೋತೀರಾ ನೀವುಗಳು? ನಡಿ ಅಣ್ಣ, ಬಿಡಿ। ನೋಡು ನೋಡು ಇವಳನ್ನ ನಿನ್ನ ಯೋಗ್ಯತೆ ಏನು ಅಂತ ತೋರಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇವಳು ವಿಧವಾ ಧರ್ಮದಲ್ಲಿ ಹಾಕಿರೋ ನಿಯಮಗಳಂತೆ ಇವಳು ಎಷ್ಟು ಊಟ ಮಾಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಊಟ ಮಾಡಿದಾಳೆ. ಅಷ್ಟಾದ್ಮೇಲೂ ಹಶ್ವಾಗ್ತಿದೆಯಂತೆ. ಭೀಮರಾವ್, ಈ ರೇಖೆ ಬರ್ದಿರೋ ಉದ್ದೇಶ ನಿನಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ ಇವಳಿಗೆ ರೊಟ್ಟಿ ಕೊಟ್ಟು ನಿನ್ ಧೈರ್ಯ ತೋರಿಸು ನೋಡೋಣ. ಬಾರೋ. ಇವಳಿಗೂ ಗೊತ್ತಾಗ್ಲಿ ನಿನ್ ಶಕ್ತಿ ಏನು ನಮ್ ಶಕ್ತಿ ಏನು ಅಂತ. ಭೀಮರಾವ್, ಏನು ಯೋಚಿಸ್ತಿದ್ಯಾ? ಧೈರ್ಯ ಇದ್ರೆ ಊಟ ತಗೊಂಡ್ ಬಾ. ನಿನ್ ಯೋಗ್ಯತೆ ಹೆಚ್ಚ ನಮ್ ಶಕ್ತಿ ಹೆಚ್ಚಂತ ನೋಡಿ ಬಿಡೋಣ. ನೀವು ಮಾಡೋ ನಿಮ್ಮ ಗೊಡ್ಡು ಭಾಷಣ ದೊಡ್ಡದ ಅಥವಾ ನಮ್ ಆಚಾರ ವಿಚಾರ ದೊಡ್ಡದ ಅಂತ ನೋಡೋಣ. ರಾಮ್ಜಿ, ನಿಂತ್ಕೋ. ನೀನೆಲ್ಲಿ ಹೋಗ್ತಿದ್ಯಾ? ನಿಂತ್ಕೊಂಡು ನೋಡು ನಿನ್ ಮಗ ಏನ್ ಮಾಡ್ತಾನೆ ಅಂತ. ನೀನು ನೋಡುವಂತೆ ನಮ್ಮೆಲ್ಲರ ಒಗ್ಗಟ್ಟಿನ ಮುಂದೆ ನಿನ್ನ ಮಗನ ವಿದ್ಯೆಯ ಯೋಗ್ಯತೆ ಏನು ಅಂತ. ಹೌದು ರಾಮ್ಜಿ, ಭೀಮ ಏನ್ ಮಾಡ್ತಾನೆ ಅಂತ ನೋಡೋಣ. ಹೊರಗೆ ಜನ ಯಾಕೆ ನಿಂತಿದ್ದಾರೆ ಗೊತ್ತಾ? ನಿಮ್ಮ ನಿಯತ್ ನೋಡೋದಕ್ಕಲ್ಲ. ನೀವು ಊಟ ತಗೊಂಡು ಹೋದ್ಮೇಲೆ ನಿಮಗೆ ತೊಂದರೆ ಕೊಡಬೇಕು ಅಂತಾನೆ ಅವರೆಲ್ಲ ಹೊರಗಡೆ ನಿಂತಿರೋದು. ಇರಮ್ಮ, ಒಬ್ರು ಹೊಟ್ಟೆ ಹಸುವು ಅಂತ ಬಂದು ನಿಂತಾಗ ಮನುಷ್ಯ ಯಾವುದಕ್ಕೂ ಹೆದರ್ಕೋಬಾರ್ದು. ಇವತ್ತು ಹಸ್ದೋರ್ಗೆ ಒಂದು ರೊಟ್ಟಿ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ನನ್ನ ಓದ್ಗೆ ಏನು ಬೆಲೆ ಇರುತ್ತೆ ಹೇಳು? ನನ್ನ ಕನ್ಸುಗಳಿಗೆ ಬೆಲೆ ಇರುತ್ತಾ? ನನ್ನ ಹೋರಾಟಗಳಿಗೆ ಬೆಲೆ ಇರುತ್ತಾ? ನನಗೆ ಇದೆಲ್ಲ ಅರ್ಥ ಆಗಲ್ಲ. ಊಟ ತಗೊಂಡು ಹೊರಗೆ ಹೋಗ್ಬಿಡಿ ಅಷ್ಟೆ. ನಾನು ತಗೊಂಡು ಹೋಗ್ತೀನಿ ರಾಮ. ಹೋಗ್ಬೇಡಿ. ಹೋಗ್ಬೇಡಿ. ಎಲ್ಲೋ ಭೀಮ ಒಳಗೋಗಿ ಮುಚ್ಚಿಟ್ಕೊಂಡ ಅನ್ಸುತ್ತೆ. ಈ ರಾಮ ಭೀಮ ಗಂಡ ಹೆಂಡತಿ ಅದ್ ಏನು ಆಟ ಆಡ್ತಾರೋಪ್ಪ, ಗೊತ್ತೇ ಆಗೋದಿಲ್ಲ. ಗೊತ್ತಾಗೋದು ಇಲ್ಲ. ಯಾಕೆಂದ್ರೆ ಭೀಮ್ರ ಒಳಗ್ ಹೋಗಿ ಬಚ್ಚಿಟ್ಕೊಂಡಿರಲ್ಲ. ಒಳಗ್ ಏನ್ ನಡೀತಿದೆ ಅಂತ ನಾನು ನಿಮಗ್ ಹೇಳ್ತೀನಿ. ಒಬ್ರಿಗೊಬ್ರು ಭಾಷಣ ಮಾಡ್ಕೊಂಡು ನಿಂತಿರ್ತಾರೆ. ಮೊದಲು ರಮಾ ಭೀಮಂಗ್ ಬುದ್ಧಿ ಹೇಳ್ತಿರ್ತಾಳೆ, ಆಮೇಲೆ ಭೀಮ ರಮಾಂಗ್ ಬುದ್ಧಿ ಹೇಳ್ತಿರ್ತಾನೆ. ಹೊರಗ್ ಬಂದು ಇಬ್ರು ಇವಳ ತಲೆಗೆ ಏನೇನು ಹೇಳೋಷ್ಟ್ರಲ್ಲಿ ಇವಳಿಗೆ ಏನಾಗಿರುತ್ತೆ ಅಂದ್ರೆ ಇವಳ ಹಶ್ವೆ ಹಿಂಗ್ ಹೋಗಿರುತ್ತೆ. ಇಷ್ಟೇ ಆಗೋದು. ಭೀಮರಾವ್, ಭೀಮರಾವ್, ಸಂಕಟದಲ್ಲಿ ರಮಾ, ನೀನು ನನ್ನ ಹೆಂಡತಿ, ನೀನು ಈ ರೀತಿ ಒಂದು ನಿರ್ಧಾರ ತಗೊಂಡಿದ್ದೀಯ ಅಂದ್ರೆ ನಾನು ನೀನು ತಗೊಂಡಿರೋ ನಿರ್ಧಾರನ ಗೌರವಿಸಲೇಬೇಕು. ಆದರೂ ನಿನಗೊಂದು ಮಾತು ಹೇಳಬೇಕು ಅನ್ನಿಸ್ತಿದೆ. ಇನ್ನೊಂದು ಸಲ ಯೋಚನೆ ಮಾಡು. ನಮ್ಮ ಜೀವನದಲ್ಲಿ ನಾವಿಬ್ರು ಸಾಕಷ್ಟು ಸಲ ಹಸ್ಕೊಂಡಿದ್ವಿ. ನಮಗೂ ಯಾರೋ ಊಟ ಹಾಕಿದ್ದಾರೆ. ಒಂದ್ಸಲ ಯೋಚಿಸು, ನಾನೀ ಊಟನ ಹೊರಗೆ ತಗೊಂಡು ಹೋದ್ರೆ ಅಬ್ಬಬ್ಬ ಅಂದ್ರೆ ನನ್ನ ಮೇಲೆ ದಾಳಿ ಮಾಡ್ಬೋದು. ಅಕಸ್ಮಾತ್ ಹಾಗೇನಾದ್ರೂ ಆದ್ರೂ ನಮಗೆ ಗೊತ್ತಿರೋ ವೈದ್ಯರು ನಮ್ಮ ಹತ್ರನೇ ಇದ್ದಾರೆ. ಅವ್ರು ನನಗೆ ಚಿಕಿತ್ಸೆ ಕೊಡ್ತಾರೆ, ನನ್ನ ಗಾಯನ ವಾಸಿ ಮಾಡ್ತಾರೆ. ಆದರೆ ನಾನೇನಾದ್ರೂ ಈಗ ಈ ಊಟನ ತಗೊಂಡು ಹೊರಗೆ ಹೋಗದೆ ಇದ್ರೆ ರಮ್ಮ, ನನ್ನ ಮನಸ್ಸಿಗೆ ಗಾಢವಾದ ಗಾಯ ಆಗುತ್ತೆ. ಅದನ್ನ ಯಾರು ವಾಸಿ ಮಾಡ್ತಾರೆ ಹೇಳು? ಯಾವ ಡಾಕ್ಟರ್ ಕೈಯಲ್ಲಾಗುತ್ತೆ ಹೇಳು? ಇಲ್ಲ ಅಂದ್ರೆ ಮುಂದೆ ಯಾವತ್ತೋ ನೀನೇ ಹೇಳ್ತಾ ಇದ್ದಿದ್ದ ಹಾಗೆ ದೇವರ ದಯೆಯಿಂದ ಯಾರಾದರೂ ನನ್ನ ಜೀವನ ಚರಿತ್ರೆ ನಿಜವಾಗ್ಲೂ ಬರೆಯೋದಕ್ಕೆ ಮುಂದೆ ಬಂದ್ರೆ ಆ ಪುಸ್ತಕದಲ್ಲಿ ನೀನು ಎಂಥ ಪುಟಗಳನ್ನು ಓದೋದಕ್ಕೆ ಇಷ್ಟಪಡ್ತೀಯ? ಒಬ್ಬ ಹಸ್ತಿರೋಂಥ ವ್ಯಕ್ತಿ ಮನೆ ಬಾಗಿಲ ಹತ್ರ ಬಂದು ನಿಂತಿರ್ಬೇಕಾದ್ರೆ ನಿನ್ನ ಗಂಡ ಭೀಮರಾವ್ ಹೆದರ್ಕೊಂಡು ಮನೆ ಒಳಗಡೆ ಹೇಡಿ ಥರ ಬಚ್ಚಿಟ್ಕೊಂಡಿದ್ದ. ಇಂಥ ವಾಕ್ಯಗಳಿರ್ಬೋದು. ನೀನೇ ಯೋಚಿಸಿ ನಿರ್ಧಾರ ತಗೋ. ಅಕಸ್ಮಾತ್ ಯೋಚನೆ ಮಾಡಾದ್ಮೇಲೂ ನಾನು ಹೊರಗಡೆ ಹೋಗೋದು ಬೇಡ ಅಂತ ನಿನಗನ್ಸಿದ್ರೆ ನನ್ನ ಮೇಲಾಣೆ, ನಾನು ಈ ಊಟ ತಗೊಂಡು ಹೊರಗೆ ಹೋಗಲ್ಲ. ಭೀಮರಾವ್ ಅವ್ರ ಹೆಂಡತಿ ಆಗೋದು ಎಷ್ಟು ಕಷ್ಟ ಗೊತ್ತಾ? ಬಾ ಭೀಮಾ ಬಾ, ನೀನೇನಾದ್ರೂ ಇವತ್ತು ಮುಂದೆ ಬಂದ್ರೆ ನೀನ್ ಜೀವಂತವಾಗಿರಲ್ಲ. ಇನ್ನೊಬ್ಬರ ಹಸುವನ್ನ ನೀಗ್ಸೋದಕ್ಕೆ ಈ ಭೀಮರಾವ್ ಬರೀ ಒಂದು ಸಲ ಅಲ್ಲ, 1000 ಸಲ ಸಾಯೋದಕ್ಕೂ ಸಿದ್ಧ. ಭೀಮಾ, ತಲೆ ಕೆಟ್ಟಿದ್ದೆ ನಿನಗೆ? ರಮಾ, ನಿನಗೂ ಹೇಳಕ್ಕಾಗ್ಲಿಲ್ವಾ? ತಡಿಬೇಡಿ ಮಾವ, ನಾವು ಬಡವರು ಪ್ರತಿದಿನ ಹಸ್ಕೊಂಡೇ ಸಾಯ್ತೀವಿ. ಆದ್ರೆ ಇವತ್ತು ನನ್ನ ಗಂಡಂಗೆ ಅವಕಾಶ ಸಿಕ್ಕಿದೆ ಇನ್ನೊಬ್ರು ಹೊಟ್ಟೆ ತುಂಬಿಸೋದಕ್ಕೆ. ಈ ಅವಕಾಶನ ಕಿತ್ಕೋಬೇಡಿ ಮಾವ, ಹೋಗಕ್ ಬಿಡಿ. ಏಯ್ ಏಯ್, ಏನ್ ನೋಡ್ತಿದ್ರೆ ಹೊಡೆದು ಸಾಯಿಸಿ ನಿಲ್ಲಿ. ಭೀಮರಾವ್, ಇಂಥ ಪರಿಸ್ಥಿತಿಲೂ ನೀನ್ ಊಟ ತಂದು ನನ್ನ ವಿಶ್ವಾಸನ ಗಟ್ಟಿಗೊಳಿಸಿದ್ಯಾ. ನಾನೀ ಊಟ ಮಾಡದೇ ಇರ್ಬೋದು, ಆದ್ರೆ ನಾನು ನಿಂಗೆ ಸದಾ ಋಣಿಯಾಗಿರ್ತೀನಿ. ನಿರ್ಮಲಾ, ಹಿಡಿರಿ ಅವಳನ್ನ. ಈಗ ಈಗ ಈ ನಿರ್ಮಲಂಗೆ ಈ ಜನ ಏನ್ ಮಾಡ್ತಾರೋ ಗೊತ್ತಿಲ್ಲ ಭೀಮಾ. ಆದ್ರೆ ಏನೇ ಹೆಚ್ಚು ಕಮ್ಮಿ ಮಾಡಿದ್ರು ಅದಕ್ಕೆಲ್ಲ ನೀನೇ ಜವಾಬ್ದಾರಿ ಆಗ್ತೀಯ. ಮತ್ತೆ ನರೋತ್ತಮ್ ಜೋಶಿ ಅವ್ರ ತಂಗಿನ ಇಲ್ಲಿವರೆಗೂ ಯಾಕೆ ಎಳ್ಕೊಂಡು ಬಂದ್ರು ಗೊತ್ತಾ? ನಿನ್ ಮೇಲೆ ಹಾಗೆ ಸಾಧಿಸಕ್ಕೆ. ನಿನ್ ಜೊತೆ ಜೊತೆಗೆ ನಾವೆಲ್ಲ ಸಾಯೋ ತರ ಆಗಿದೆ. ಶಗುನಬಾಯಿ ಜೀಜಾಬಾಯಿನ ಒಳಗೆ ಕರ್ಕೊಂಡು ಹೋಗು. ಇಲ್ಲೆಲ್ಲ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ನನ್ನ ಕೈ ಸುಮ್ಮನೆ ಇರೋಲ್ಲ. ಒಳಗ್ ನಡಿ ಜೀಜಾಬಾಯಿ. ಇಲ್ಲಿ ಯಾರಿಗೂ ಸತ್ಯ ಕೇಳೋ ಕಿವಿಗಳೇ ಇಲ್ಲ. ನಡಿ. ನೋಡು ಭೀಮಾ, ನೀನು ಸ್ವಲ್ಪ ದಿನದ ಮಟ್ಟಿಗೆ ಆನಂದನ ಹತ್ರ ಹೋಗಿ ಇರು. ಕೊಂಕಣ್ಗೆ ನಿನ್ನ ಮನಸ್ಸಿಗೂ ಸ್ವಲ್ಪ ಶಾಂತಿ ಸಿಗುತ್ತೆ, ನಿನ್ನ ಅಭಿಪ್ರಾಯನೂ ಬದಲಾಗತ್ತೆ. ನನಗೇನೂ ಆಗಿಲ್ಲ ಅಪ್ಪ. ಯಾರ ಗೊತ್ತು, ಗೋಕರ್ಣದಲ್ಲೂ ಯಾವುದಾದ್ರೂ ನಿರ್ಮಲ ಸಿಕ್ಕಿದ್ರೆ ಈ ಭೀಮರಾವ್ ಇದನ್ನಲ್ಲ, ಅವನು ಯಾರ ಜೀವನದಲ್ಲಿ ಕಾಲಿಟ್ರು ಕೂಡ ಅವ್ರ ಜೀವನ ನರ್ಕ ಆಗೋದು ಪಕ್ಕ. ನಡಿಯ ಸರ್ಸು, ನನಗೂ ಹೊಟ್ಟೆ ಹಸಿತಿದೆ, ಊಟ ಬಡಿಸು. ಹಾ ನಡೀರಿ. ನಿಂತ್ಕೋ ಸರ್ಸಮ್ಮ. ಶಾಂತಮ್ಮ ನಿಂತ್ಕೋ. ಮಂಚಯ್ಯ ಈಗ ಹೋಗಿ ನಿನ್ ಗಂಡಂಗೆ ಊಟ ಹಾಕೋಗು, ನೀನು ಊಟ ಮಾಡು. ಶಾಂತಮ್ಮ ನನ್ನ ಹೆಂಡತಿ ಮೇಲೆ ಕೈ ಯಾಕೆ ಮಾಡಿದ್ರಿ ನೀವು? ಸುಮ್ ಸುಮ್ನೆ ನಾವು ಹೊಡಿಲಿಲ್ಲ, ಸಾವಿರ ಕಾರಣ ಇದೆ. ಹೋಗು ಊಟ ಮಾಡ್ತಾ ನಿನ್ನ ಹೆಂಡತಿ ಹತ್ರ ಕೇಳ್ಕೊ, ಒಂದೊಂದು ಕಾರಣನೂ ಕೇಳ್ಕೊ.